ಕುಕ್ಕಿಂಗ್ ಆಯಿಲ್ನ ಲೋ ಫ್ಲೇಮಲ್ಲಿ ಹಾಕಿ ಒಂದು ಪ್ಯಾನಲ್ ಇಡಿ ಅದು ಕಾಯುತ್ತೂ ಅದಕ್ಕೆ ಒಂದು ಚಮಚ ಮಸ್ಟರ್ಡ್ ಅಂದರೆ ಕಾಳು ಹಾಕೊಳ್ಳಿ ಅದು ಮೆತ್ತಕ್ಕೆ ಸ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅರ್ಧ ಟೀ ಸ್ಪೂನು ಕಾಳು ಹಾಕೊಳ್ಳಿ ಎರಡೂ ಒಟ್ಟಿಗೆ ನೋಡಿ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ ಅದೆರಡು ಚಟಪಟ ಅನ್ನತ್ತೆ ಇದು ಇದು ಚೆನ್ನಾಗಿ ಅದರಲ್ಲೇ ಇದೆ ಅನ್ಬೇಕಾದ್ರೆ ಚೆನ್ನಾಗಿ ಅದನ್ನು ಒಂದು ನಿಮಿಷ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದು ಜಟಪಟ ಅನ್ನತ್ತೆ ಅದು ಹುರಿತಾ ಬರುತ್ತೆ ಅಂತ ಅನ್ಬೇಕಾದ್ರೆ ಒಂದೇ ಒಂದು ಕಟ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿ ಹಾಕಿ ತುಂಬ ಖಾರ ಇದೆ ಅದು ಅದು ಎಣ್ಣೆಯಲ್ಲಿ ಕುಡಿದ್ಬಿಟ್ಟು ಇನ್ನೂ ಖಾರ ಬಿಟ್ಬಿಡುತ್ತೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಡು ತುಂಡು ಮಾಡಿದ್ದು ಹಾಕಿ ನೋಡಿ ಎಲ್ಲ ಒಟ್ಟಿಗೆ ಹುರಿತಾ ಇದೆ ಅನ್ಬೇಕಾದ್ರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದರಲ್ಲಿ ಈಗ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಸೊ ದ್ಯಾಟ್ ಎಲ್ಲ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಆಗಿ ಆರೋಮೆಟಿಕ್ ಆಗಲಿ ಅಲ್ವಾ ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ ಹಾಂ ಈಗ ಅದಕ್ಕೆ ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕಿ ಟೂ ಥರ್ಡ್ ಕಪ್ಪು ಸಣ್ಣಗೆ ಕಟ್ ಮಾಡಿದ್ದೀನಿ ಕ್ಯಾಬೇಜ್ ಹಾಗೆ ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಆಮೇಲೆ ಬೇಕಾದರೂ ನೋಡಿ ಹಾಕ್ಕೋಬೋದು ಈಗ ಅದಕ್ಕೊಂದು ಮಿಕ್ಸ್ ಕೊಡಿ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕಂತಿಲ್ಲ ಚೆನ್ನಾಗಿ ಬಾಡಿದ್ರೆ ಸಾಕು ಎಣ್ಣೆಯಲ್ಲಿ ನೋಡಿ ಇದೆಲ್ಲ ಬಾಡಿ ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಬಂದುಬಿಡ್ತಲ್ವಾ ಈಗ ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ ಒನ್ ಐದು ಟೀ ಸ್ಪೂನು ಅದಕ್ಕೊಂದು ಮಿಕ್ಸ್ ಕೊಡಿ ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕಲ್ಲ ಈಗ ಅದಕ್ಕೆ ದಾಲ್ ಅಂದರೆ ಹೆಸರುಬೇಳೆ ಕಾಲು ಕಪ್ಪು ನೆನೆಸಿಟ್ಟಿದ್ದೀನಿ ಅರ್ಧ ಗಂಟೆ ಕಾಲ ನೆಂದಿದ್ದು ಸಾಕಾಗುತ್ತೆ ಯಾಕಂದರೆ ಉಗುರಿಂದ ಇದು ಮಾಡಿದ್ರೆ ನಿಮ್ಗೆ ನೆಂದಿದ್ದೀನಿ ಗೊತ್ತಾಗುತ್ತೆ ಅದಕ್ಕೊಂದು ಮಿಕ್ಸ್ ಕೊಡಿ ಆಯಿತಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಡ್ತೀವಿ ನೋಡಿ ಈಗ ನೀವು ಅದಕ್ಕೆ ಸಣ್ಣ ಕಟ್ ಮಾಡುವಂಥ ಕ್ಯಾಬೇಜ್ ಎರಡೂವರೆ ಕಪ್ಪು ಅಂದರೆ ಅರೌಂಡ್ ಕಾಲು ಕೆ ಜಿಯಿಂದ ಮುನ್ನೂರು ಗ್ರಾಮ್ ಆಗುತ್ತೆ ಅಷ್ಟು ಹಾಕ್ಕೊಳ್ಳಿ ಮಿಕ್ಸ್ ಕೊಡಿ ಒಂದು ಕಲರ್ಫುಲ್ಲಾಗಲಿ ಯಾಕಂದರೆ ಅರಶಿನ ಹಾಕಿದ್ದೀವಿ ಎಲ್ಲ ಹಾಕಿದ್ದೀವಲ್ಲ ಅರಿಶಿನದಿಂದನೇ ಕಲರ್ಬೋದು ಪೊರಿಯಲ್ಗೆ ಈಗ ಅದನ್ನು ಆ್ಯಂಡ್ ಕುಕ್ ಮಾಡಿ ಐದು ನಿಮಿಷ ತನಕ ಲೋ ಫ್ಲೇಮಲ್ಲದೆ ಈಗ ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು ಅದೇನು ಎಲ್ಲ ಕುಕ್ಕಾಗಿ ಹೋಗಬೇಕಂತಿಲ್ಲ ಅದು ಬೆಂದಿದ್ರಿಂದ ಇದು ನೆಂದಿದ್ರಿಂದ ಬೇಳೆ ಅದರಲ್ಲೇ ಕುಕ್ಕಾಗಿ ಬಂದ್ಬಿಡುತ್ತೆ ಬೇಗ ಕ್ಯಾಬೇಜು ಎಡೆಯತಾಗಿದ್ದರಿಂದ ಕುಕ್ಕಾಗಿ ಬಂದುಬಿಡುತ್ತೆ ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ ನೋಡಿ ಹೌದಾ ಈಗ ಅದಕ್ಕೆ ಎರಡು ಟೀ ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಎಲ್ಲ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ ಅದಕ್ಕೀಗ ಎಳೆ ಕ್ಯಾಬೇಜ್ ಅಲ್ವಾ ತುಂಬ ಚೆನ್ನಾಗಾಗುತ್ತೆ ಇದು ಪೊರಿಯಲು ಈಗ ನಿಮಗೆ ಇದು ಎಮ್ಮಿ ಕ್ಯಾಬೇಜ್ ಪೊರಿಯಲ್ ರೆಡಿ ಆಯಿತು ಇದನ್ನು ನೀವು ಚಪಾತಿ ಜೊತೆಗೆ ಅನ್ನ ಬೆಳೆ ಜೊತೆಗೆ ಸಾರು ಜೊತೆಗೆ ಸೇವಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ರೆಸಿಪಿ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಮತ್ತು ಕೆಲವು ಲಿಂಕ್ ಹಾಕಿರ್ತೀನಿ ದಯಮಾಡಿ ಚೆಕ್ ಮಾಡಿ ಅದನ್ನು ಮತ್ತು ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಲಟೆಟ್ಟೆ ಬಾಯ್